ರೈತ ಬಾಂಧವರಿಗೆ ನಮಸ್ಕಾರ. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮಣ್ಣು ಮತ್ತು ಕೃಷಿ ರಸಾಯನ ವಿಭಾಗದಿಂದ ಮಾತಾಡ್ತಾ ಇದ್ದೀನಿ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾವಿನ ಬೆಳೆಯ ಸಮಯ. ಈಗ ಮಾವಿನ ಬೆಳೆಗೆ ಸಾಮಾನ್ಯವಾಗಿ ನಾವು ಗೊಬ್ಬರ ಹಾಕೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಕೊಡೋದಿಲ್ಲ, ಯಾಕೆ ಅಂದರೆ ಇದು ಅದ ಹಾಗೆ ಬರುತ್ತೆ ಅನ್ನೋ ಭಾವನೆ ರೈತರಲ್ಲಿದೆ. ಆದರೆ ಮಾವಿನ ಬೆಳೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಸೂಕ್ಷ್ಮ ತತ್ವಗಳನ್ನಾಗಲಿ ಕೊಡಲೇಬೇಕು. ಕೊಡದೇ ಇದ್ದಲ್ಲಿ ನಿಮಗೆ ಅಪೇಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರೋದಿಲ್ಲ, ಅಥವಾ ಗುಣಮಟ್ಟದಲ್ಲೂ ಕೂಡ ಕಮ್ಮಿ ಆಗುತ್ತೆ. ಮಾವಿನ ಬೆಳೆಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರಡನ್ನೂ ಕೊಡ್ತೀವಿ. ಅದರ ಜೊತೆಗೆ ನಾವು ಮಾವಿನ ಬೆಳೆಯಲ್ಲಿ ಸೂಕ್ಷ್ಮ ತತ್ವಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಸೂಕ್ಷ್ಮ ತತ್ವಗಳು ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟನ್ನು ಬೆಳೆಗೆ ಕೊಡಲೇಬೇಕಾಗುತ್ತೆ. ಸೂಕ್ಷ್ಮ ತತ್ವಗಳಲ್ಲಿ ಮುಖ್ಯವಾಗಿ ಸತು, ಮ್ಯಾಂಗನೀಸ್, ಲೋಹ ಮತ್ತು ಕಾಪರ್, ಇದರ ಜೊತೆಗೆ ಬೋರಾನ್. ಈ ಐದು ಸೂಕ್ಷ್ಮ ತತ್ವಗಳನ್ನು ಬೆಳೆಗೆ ಕೊಟ್ಟರೆ ಮಾತ್ರ ಇದು ಗುಣಮಟ್ಟದಲ್ಲಿ ಮತ್ತು ಇಳುವರಿಯಲ್ಲಿ ಎರಡರಲ್ಲೂ ವೃದ್ಧಿ ಆಗುತ್ತೆ. ಆದ್ದರಿಂದ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮಣ್ಣಿನ ವಿಭಾಗದಲ್ಲಿ ಮ್ಯಾಂಗೋ ಸ್ಪೆಷಲ್, ಮಾವಿನ ಸ್ಪೆಷಲ್ ಅಂತ ಒಂದು ಸೂಕ್ಷ್ಮ ತತ್ವಗಳ ಮಿಶ್ರಣವನ್ನು ಮಾಡಿದ್ದೇವೆ. ಇದನ್ನು ಅರ್ಕಾ ಮ್ಯಾಂಗೋ ಸ್ಪೆಷಲ್ ಅಂತ ಕರಿತೀವಿ. ಇದು ಮಾರ್ಕೆಟ್ನಲ್ಲೂ ಸಿಗುತ್ತೆ, ನಮ್ಮ ಸಂಸ್ಥಾನದಲ್ಲಿ ಲಿಮಿಟೆಡ್ ಪ್ರಮಾಣದಲ್ಲಿ ಸಿಗುತ್ತೆ. ಇದನ್ನು ಮಾವಿನ ಬೆಳೆಯಲ್ಲಿ ವರ್ಷದಲ್ಲಿ ಮೂರು ಸತಿ ಉಪಯೋಗಿಸ್ಬೇಕಾಗುತ್ತೆ. ಮೊದಲನೆಯದಾಗಿ ಈ ಮಳೆಗಾಲದಲ್ಲಿ ಹೊಸದಾಗಿ ಚಿಗುರು ಎಲೆ ಬರುತ್ತೆ, ಹಣ್ಣು ಕುಯ್ದ ಮೇಲೆ ಮಳೆ ಬರುತ್ತೆ, ಮಳೆ ಬಂದ ಮೇಲೆ ಹೊಸ ಚಿಗುರು ಬರುತ್ತೆ. ಚಿಗುರು ಬಂದ ಒಂದು ತಿಂಗಳಿನ ಸಮಯದಲ್ಲಿ ಇದರ ಗಿಡದ ಮೇಲೆ ಒಂದು ಸತಿ ಸಿಂಪಡಣೆ ಮಾಡಬೇಕು. ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒಂದು ಲೀಟರ್ ನೀರಿಗೆ 5 ಗ್ರಾಮ್ ಈ ಮ್ಯಾಂಗೋ ಸ್ಪೆಷಲ್, ಮಾವಿನ ಸ್ಪೆಷಲನ್ನು ಕರಗಿಸ್ಕೊಂಡು ಒಂದು ಲೀಟ್ರಿಗೆ 5 ಗ್ರಾಮಿನ ಪ್ರಮಾಣದಲ್ಲಿ ಗಿಡದಲ್ಲಿ ಪೂರ್ತಿ ಎಲೆಗಳು ಒದ್ದೆ ಆಗೋ ಹಾಗೆ ಇದನ್ನು ಸಿಂಪಡಣೆ ಮಾಡಬೇಕು. ಜೊತೆಗೆ ಹೂವು ಬರುವ ಒಂದು ವಾರ ಮುಂಚೆ, ನಿಮಗೆ ಗೊತ್ತಾಗುತ್ತೆ ಹೂವು ಬರ್ತಾ ಇದೆ ಅಂತ, ಹೂವು ಬರುವ ಒಂದು ವಾರದ ಮುಂಚೆ ಒಂದು ಸತಿ ಸಿಂಪಡಣೆ ಮಾಡಬೇಕು. ಇದು ಆದ ನಂತರ ಕಾಯಿ ಕಚ್ಚುತ್ತೆ, ಕಾಯಿ ಕಚ್ಚಿ ಒಂದು ನಿಂಬೆ ಗಾತ್ರದ ಕಾಯಿ ಆದಾಗ ಇನ್ನೊಂದು ಸತಿ ಇದನ್ನು ಸಿಂಪಡಣೆ ಮಾಡಬೇಕು. ರೈತರು ಮನಸ್ಸಿನಲ್ಲಿ ಒಂದು ಇಟ್ಕೋಬೇಕು, ಇದು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಇದನ್ನು ಹಾಕಬೇಕು. ಇದು ರಾಸಾಯನಿಕಕ್ಕೆ ರಾಸಾಯನಿಕ ಗೊಬ್ಬರಗಳ ಮುಖ್ಯವಾಗಿ ಹಾಕಲೇಬೇಕು, ಅದರ ಜೊತೆಗೆ ಸಿಂಪಡಣೆ ಮಾಡಿ ಈ ಮ್ಯಾಂಗೋ ಸ್ಪೆಷಲನ್ನು ಹಾಕಬೇಕು. ಇನ್ನೊಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಈ ಮ್ಯಾಂಗೋ ಸ್ಪೆಷಲ್ಲು ಮಣ್ಣಿಗೆ ಹಾಕುವುದಕ್ಕೆ ಮಾಡಿಲ್ಲ, ಇದು ಗಿಡಗಳ ಮೇಲೆ, ಎಲೆಗಳ ಮೇಲೆ, ಕಾಯಿಗಳ ಮೇಲೆ ಸಿಂಪಡಣೆ ಮಾಡೋಕ್ಕೆ ಮಾತ್ರ ಮಾಡಿರೋದು. ಇದರಿಂದ ಗುಣಮಟ್ಟ ಮತ್ತು ಕ್ವಾಲಿಟಿ, ಈಲ್ಡ್, ಇಳುವರಿ ಎರಡೂ ಕೂಡ ವೃದ್ಧಿ ಆಗುತ್ತೆ. ಕಮ್ಮಿ ಖರ್ಚಿನಲ್ಲಿ ಜಾಸ್ತಿ ಲಾಭ ಪಡೆಯೋ ಅಂಥ ಒಂದು ಸಾಧನೆ ಇದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮಣ್ಣಿನ ವಿಭಾಗದಿಂದ ತಯಾರಾಗಿರುವ ಅರ್ಕಾ ಮ್ಯಾಂಗೋ ಸ್ಪೆಷಲ್ ಅಥವಾ ಮಾವಿನ ಸ್ಪೆಷಲನ್ನು ಎಲ್ಲ ರೈತರು ಉಪಯೋಗಿಸಿ ಇದರ ಲಾಭ ಪಡ್ಕೋಬೇಕು.